नमस्ते एल्ला वीक्षक बांधवरिगे हृदयपूर्वक स्वागत। आत्मीय वीक्षक बांधवरे, ई ओंदु एकमयुग संचिकेयल्लि देहद तूक कोलेस्ट्रॉल फैट बर्निंग इरुवंतह केलवु ई हिंदिन संचिकेयल्लि गमनिसिद्देवे। उत्तीत एकपादासन, ऊर्ध्व प्रसारित पादासन, हागे ओंदोंदु कालल्लि सोन्ने बरिदु तिरिचुविके व्यायाम, ಇನ್ನು ಮುಂದುವರಿದ ಹಂತಗಳು ಅಂದರೆ ತೀರಾ ಸರಳವಾಗಿರುವಂತಹ ಕೆಲವು ಆಸನಗಳನ್ನು, ಪವನ ಮುಕ್ತಾಸನ, ಸಾಮಾನ್ಯವಾಗಿ ಹೊಟ್ಟೆಯ ಬೊಜ್ಜಿದ ಗುಳ್ಳೆ ಮುಂದೆ ಕಾಣುವಂಥದ್ದು ಗ್ಯಾಸ್ಟ್ರಿಕ್ ಸಮಸ್ಯೆ ಅಂಥವರು ಪವನ ಮುಕ್ತಾಸನ, ಇದು ಹೊಟ್ಟೆಯ ಬೊಜ್ಜು ಕರಲಿಕ್ಕೂ ಮತ್ತು ಹೊಟ್ಟೆಯ ಗ್ಯಾಸ್ಟ್ರಿಕ್ ಕಂಟ್ರೋಲಿಗೆ ನಿಯಂತ್ರಣಕ್ಕೆ ಸಹಕಾರಿ ಅಭ್ಯಾಸ ಕ್ರಮ ಹೀಗೆ ಎರಡೂ ಕೈಗಳ ಸಹಾಯದಿಂದ ಈ ರೀತಿ ಬಲಕಾರನ್ನು ಮಡಿಸಬೇಕು। ಗಮನಿಸಿ ಬಂಧುಗಳೇ, ಇಲ್ಲಿ ಪವನ ಎಂದರೆ ಗಾಳಿ, ಮುಕ್ತ ಎಂದರೆ ಕಾಲಿ, ಹೊಟ್ಟೆಯ ಗಾಳಿ ಕಾಲಿ, ಪವನ ಮುಕ್ತಾಸನ ಮಾಡುವುದರಿಂದ ಹೊಟ್ಟೆಯ ಗ್ಯಾಸ್ಟ್ರಿಕ್ ನಿಯಂತ್ರಣ ಹಾಗೂ ಹೊಟ್ಟೆಯ ಕೊಬ್ಬು ಕರಗಲು ಸಹಕಾರಿಯಾಗುತ್ತದೆ। ಅಭ್ಯಾಸ ಕ್ರಮ ಹೀಗೆ ಆರಂಭದಲ್ಲಿ ಈ ಕೆಲವರಿಗೆ ಒಬೆಸಿಟಿ ಇದ್ದವರಿಗೆ ಇಲ್ಲಿ ಸಯಾಟಿಕ ನೋವು, ಕೆಲವೊಮ್ಮೆ ಸೊಟ್ಟ ನೋವು ಸಹ ಕಾಣ್ತದೆ, ಅಂಥವ್ರು ಸ್ವಲ್ಪ ಈ ರೀತಿ ಮೂವ್ ಮಾಡಬೇಕು, ಎರಡು ಬಾರಿ ಮೂರು ಬಾರಿ ಸ್ವಲ್ಪ ಫ್ರೀ ಮಾಡಲಿಕ್ಕೆ। ಆದರೆ ಕಾಲಿನ ಬೆರಳು ಗಮನಿಸಿ, ಇದು ಸಹ ಪಾಯಿಂಟ್ ಆಗಿರಬೇಕು, ಎರಡೂ ಕಾಲಿನ ಬೆರಳು ಹೀಗೆ ಮೂವ್ ಮಾಡ್ತಾ ಇರಬೇಕು। ಆಮೇಲೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಚಿಂಟು ದ ನೀ ಅಂದರೆ ಗಲ್ಲ ಮಂಡಿಗೆ ಮುಡಿಸಿ, ಇಲ್ಲಿ ಫ್ರೀ ಇರಬೇಕು, ಸಹಜ ಉಸಿರಾಟ, ನಾರ್ಮಲ್ ಬ್ರೀತ್, ಹಾಯಾಗಿರಬೇಕು, ಸ್ಥಿರಂ ಸುಖಂ ಆಸನಂ, ಒಂದು 5-10 ಕೌಂಟ್ ಅಥವಾ ಸೊಪ್ಪತ್ತಿರಬೇಕು। ಆಮೇಲೆ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಬಿಡಿಸ್ಕೊಳ್ಬೇಕು। ಇಲ್ಲಿ ಗಮನಿಸಬೇಕಾದ ಅಂಶ, ಈ ಒಬೆಸಿಟಿ ಇದೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ, ಬ್ಯಾಕ್ ಪೇನ್ ಇದೆ, ಸಾಮಾನ್ಯವಾಗಿ ಹೆಚ್ಚಿನವರು ಯೋಗದ ತರಗತಿಯಲ್ಲಿ ಹೇಳ್ತಾರೆ, ಒಬೆಸಿಟಿ ಇದ್ದವರು ಹೇಳ್ತಾರೆ ನನಗೆ ಗ್ಯಾಸ್ಟ್ರಿಕ್ ಇದೆ, ಬ್ಯಾಕ್ ಪೇನ್ ಇದೆ, ಅಂಥವ್ರು ಈ ಆಸನ ಬಹಳ ಸಹಕಾರಿ। ಎರಡೂ ಕೈಗಳ ಸಹಾಯದಿಂದ ಎಡಕಾಲನ್ನು ಮಡಿಸಬೇಕು, ಈ ರೀತಿ ಕಾಲನ್ನು ಮಡಿಸಿ ಬೀಳಿಸುವಂತ ಟ್ರೈ ಮಾಡಿ, ನಿಧಾನವಾಗಿ ಹೀಗೆ ಮಾಡ್ತಾ ಮಾಡ್ತಾ ಪ್ರೆಸ್ ಮಾಡ್ತಾ ಆಗೋ ಇಲ್ಲಿ ನೋಡಿ ಪ್ರೆಷರ್ ಸಿಗ್ತದೆ, ಆಗೋ ಹೊಟ್ಟೆಯ ಭಾಗ ಫ್ಲೆಕ್ಸಿಬಲ್ ಆಗಿ ನೆಕ್ಸ್ಟ್ ಫ್ಯಾಟ್ ಬರ್ನಿಗೆ ಸಹಕಾರಿ, ಮತ್ತು ಹೊಟ್ಟೆಯ ಗ್ಯಾಸ್ಟ್ರಿಕ್ ಕಂಟ್ರೋಲ್, ಹೊಟ್ಟೆಯ ಗ್ಯಾಸ್ ಸಮಸ್ಯೆ ನಿಯಂತ್ರಣಕ್ಕೂ ಸಹಕಾರಿ, ಮತ್ತು ಸಯಾಟಿಕ ನರ್ವ್ ಕಾಲಿನ ನರಗಳ ದೋಷ ನಿಯಂತ್ರಣಕ್ಕೊಳ್ಳಿದೆ। ಈಗ ಪವನ ಮುಕ್ತಾಸನ, ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಚಿಂಟು ನೀ, ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ, ಹಾಯಾಗಿರಬೇಕು, ಸ್ಥಿರಂ ಸುಖಂ ಆಸನ, ಆಮೇಲೆ ಉಸಿರನ್ನು ಬಿಡುತ್ತಾ ಕೆಳಗಿಳಿಸಬೇಕು। ಇಲ್ಲಿ ಆರಂಭದಲ್ಲಿ ಏನಾಗ್ತದೆ ಅಂದರೆ, ಈ ಒಬೆಸಿಟಿ ಇದ್ದವರಿಗೆ ಇಷ್ಟು ಮಾಡಲಿಕ್ಕೆ ಕಷ್ಟ ಆಗ್ತದೆ, ಅಂಥವ್ರು ಹೀಗೆ ಟ್ರೈ ಮಾಡಬೇಕು, ಹೀಗೆ ನಂಬರ್ ಆಫ್ ಅಟೆಂಪ್ಟ್ ಮಾಡ್ತಾ ಮಾಡ್ತಾ ಅಭ್ಯಾಸ ಮಾಡ್ತಾ ಇನ್ಹೇ ನುಡಿಗೆ ಟ್ರೈ ಮಾಡಬೇಕು, ಯಾಕೆಂದರೆ ಒಬೆಸಿಟಿ ಇದ್ದವರು ಇದು ಟಚ್ ಆಗ್ತಾ ಇಲ್ಲ, ಕಷ್ಟ ಆಗ್ತದೆ, ದೇ ಹ್ಯಾವ್ ಟು ಟ್ರೈ ಲೈಕ್ ದಿಸ್, ಪ್ರೆಷರ್ ಕೊಡ್ತಾ ಹೋದಾಗೆ ಕ್ರಮೇಣ ಟಚ್ ಆಗಿ ಸುಸು ಹೀಗೆ ಬರೋದು ಇಷ್ಟೇ ಆಗ್ತದೆ, ಮತ್ತು ಪ್ರೆಸ್ ಕೊಟ್ಟ ಒಂದು ವಾರ ಆಗೋ ಸರಿಯಾಗಿ ಈ ರೀತಿ ಇರಬೇಕು, ಸ್ಥಿರಂ ಸುಖಂ ಆಸನಂ, ಸಹಜ ಉಸಿರಾಟ, ನೋಡಿ ಇಲ್ಲಿ ಕಾಲಿನ ಬೆಳೆದು ಪಾಯಿಂಟ್ ಮಾಡಬೇಕು, ಎಕ್ಸೇಲ್ ಕಮ್ ಬ್ಯಾಕ್, ವಿಶ್ರಾಂತಿ, ಆಮೇಲೆ ತುಸು ವಿಶ್ರಾಂತಿ, ಈ ರೀತಿ ಒಂದೊಂದು ಕಾಲಲ್ಲಿ ಅಭ್ಯಾಸ ಮಾಡುವಂತಹ ಪವನ ಮುಕ್ತಾಸನ, ಪವನ ಎಂದರೆ ಗಾಳಿ, ಮುಕ್ತ ಎಂದರೆ ಕಾಲಿ, ಹೊಟ್ಟೆಯ ಗ್ಯಾಸ್ಟ್ರಿಕ್ ನಿಯಂತ್ರಣಕ್ಕೆ, ಮಧುಮೇಹ ನಿಯಂತ್ರಣಕ್ಕೂ ಸಹಕಾರಿ, ಹಾಗೆ ಹೊಟ್ಟೆಯ ಬೊಜ್ಜು ಕರಲಿಕ್ಕು ಈ ಆಸನ ಸಹಕಾರಿ। ಇನ್ನು ಸಂಪೂರ್ಣ ಪವನ ಮುಕ್ತಾಸನ, ಇದು ಇನ್ನೂ ಪರಿಣಾಮಕಾರಿಯದು, ಕಾಲುಗಳು ಜೋಡಣೆ, ನೋಡಿ ಕೈ ಹೀಗೆ, ಎರಡೂ ಕೈಗಳ ಸಹಾಯದಿಂದ ಎರಡೂ ಕಾಲನ್ನು ಈ ರೀತಿ ಮಡಿಸಬೇಕು। ಆದರೆ ಹೆಚ್ಚಿನ ರಕ್ತದ ಒತ್ತಡ ಇದ್ದವರು ಈ ಆಸನ ಮಾಡೋದು ಬೇಡ, ಯಾಕಂದರೆ ಪ್ರೆಷರ್ ಆಗ್ತದೆ, ಅವರಿಗೆ ಡಬಲ್ ಪ್ರೆಷರ್ ಆಗ್ತದೆ, ದೇ ಹ್ಯಾವ್ ಟು ಅವಾಯ್ಡ್। ಆದರೆ ಒಬೆಸಿಟಿ ಕಡಿಮೆ ಆಗಲಿಕ್ಕೆ, ಹೊಟ್ಟೆಯ ಗ್ಯಾಸ್ಟ್ರಿಕ್ ಕಮ್ಮಿ ಆಗಲಿಕ್ಕೆ, ಮಧುಮೇಹ ನಿಯಂತ್ರಣಕ್ಕೆ ಈ ಸಂಪೂರ್ಣ ಪವನ ಮುಕ್ತ ಆಸನ ಸಹಕಾರಿ। ಅಭ್ಯಾಸ ಕ್ರಮ, ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಚಿಂಟುದನ್ನು ಈ ರೀತಿಯಲ್ಲಿ ಇರಬೇಕು, ಸ್ಥಿರಂ ಸುಖಂ ಆಸನಂ, ನಾನು ಯಾವುದೇ ಆಸನ ಇರುವಾಗ ಹಾಯಾಗಿರಬೇಕು, ಫ್ರೀ ಆಗಿರಬೇಕು, ಇಲ್ಲಿ ಸ್ವಲ್ಪ ಹೊತ್ತಿರಬೇಕು, ಬೇಕಾದರೆ ಕಣ್ಣು ಮುಚ್ಚಬಹುದು ಅಥವಾ ಓಪನ್ ಸಹ ಮಾಡ್ಬೋದು, ಸಹಜ ಉಸಿರಾಟ, 1, 2, 3, 4, 5, 6, 7, 8, 9, 10, ಎಕ್ಸೇಲ್ ಕಮ್ ಬ್ಯಾಕ್। ಇದಿಷ್ಟು ಪವನ ಮುಕ್ತಾಸನ, ಬಹಳ ಸರಳ ಆಸನಗಳು, ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಎಂಬ ಬಗ್ಗೆಯ ಸಂಕ್ಷಿಪ್ತ ಮಾಹಿತಿಯನ್ನು ಇದೀಗ ನಾವು
ಪಡೆದುಕೊಂಡಿದ್ದೇವೆ. ರಿಲ್ಯಾಕ್ಸ್.